ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೆ IFB ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ವಾಷಿಂಗ್ ಮಿಷಿನ್ ನಲ್ಲಿ ಕ್ಲಾತ್ ನ ಯಾವ ರೀತಿ ವಾಶ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನಾನು ಆಗ್ಲೇನೆ ವಾಷಿಂಗ್ ಮಿಷಿನ್ ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬಹುದು. ಮತ್ತೆ IFB ವಾಷಿಂಗ್ ಮಿಷಿನ್ ನ ಇದನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ವಾಷಿಂಗ್ ಮಿಷಿನ್ ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋಣ. ನೋಡಿ, ಇದು IFB ಅವ್ರ ಕಡೆಯಿಂದಾನೇ ಕೊಡ್ತಾರೆ. ಡಿಸ್ಕೇಲ್ ಅಂತ ಹೇಳಿ ಆ ಪೌಡರ್ ನ ಕೊಡ್ತಾರೆ. ಇದನ್ನ ಯೂಸ್ ಮಾಡಿ ನಾವು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿ ನೋಡೋಣ. ಎರಡ್ ಪ್ಯಾಕೆಟ್ ನ ನಾವು ಯೂಸ್ ಮಾಡ್ಬೇಕಾಗುತ್ತೆ. ಒಂದ್ ಪ್ಯಾಕೆಟ್ ನ ನಾವು ಲಿಕ್ವಿಡ್ ಹಾಕ್ತಿವಲ್ಲ ಆ ಪ್ಲೇಸ್ ಗೆ ಹಾಕ್ಬೇಕಾಗುತ್ತೆ. ಇನ್ನೊಂದ್ ಪೌಡರ್ ನ ಡ್ರಮ್ ಗೆ ಹಾಕ್ಬೇಕಾಗುತ್ತೆ. ಬನ್ನಿ ನೋಡೋಣ. ನೋಡಿ, ಒಂದ್ ಪ್ಯಾಕೆಟ್ ನ ನಾನು ಕಟ್ ಮಾಡಿ ನೋಡಿ, ಆಲ್ರೆಡಿ ನಾನು ವಾಶ್ ಮಾಡಿರೋದ್ರಿಂದ ನೀರಿದೆ. ಇದನ್ನ ಹಾಕ್ಬಿಡೋಣ. ಹಾಕಿ ಮೂರ್ ಕಂಪಾರ್ಟ್ಮೆಂಟ್ಗೂ ಸ್ವಲ್ಪ ಸ್ವಲ್ಪ ಹಾಕ್ಬಿಡೋಣ. ಹಾಕಿ ಈಗ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಇದೆ ಅಲ್ವಾ, ಈ ಇನ್ನೊಂದು ಪ್ಯಾಕೆಟ್ನೂ ಸೇಮ್ ಕಟ್ ಮಾಡಿ ನೋಡಿ, ನಾವು ಡ್ರಮ್ ಒಳಗಡೆ ಹಾಕೊಳ್ಳೋಣ. ಫುಲ್ ಒಂದು ಪ್ಯಾಕೆಟ್ ಫುಲ್ಲನ್ನು ಕೂಡ ನಾವು ಹಾಕೊಳ್ಳೋಣ. ಹಾಕಿ ಚೆನ್ನಾಗಿ ನಾವು ಸ್ಪಿನ್ ಮಾಡ್ಕೊಳ್ಳೋಣ ಒಂದ್ಸಲ. ಆಗ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಪೌಡರ್. ಓಕೆ, ಈಗ ಕ್ಲೋಸ್ ಮಾಡ್ಕೊಳ್ಳೋಣ. ನಾನು ಎಕ್ಸ್ಪ್ರೆಸ್ ವಾಶ್ ಅಲ್ಲಿ ಹಾಕೊಂತೀನಿ. ಎಕ್ಸ್ಪ್ರೆಸ್ ವಾಶ್ ಅಲ್ಲಿ ಹಾಕೊಂಡಿದ್ದೀನಿ. 30 ಮಿನಿಟ್ಸ್ ಹಾಕೊಬೇಕು. ಆನ್ ಮಾಡಿ ಇದನ್ನ ನೀಟಾಗಿ ನಾವು ಟಬ್ ಕ್ಲೀನ್ ಮಾಡ್ಲಿಕ್ಕೆ ಬಿಟ್ಬಿಡೋಣ. ನೋಡಿ, ಇದು ಕ್ಲೀನಿಂಗ್ ಆಗೋ ತನಕ ನಾವು ವೇಟ್ ಮಾಡೋಣ. ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ನೀರು ಫಿಲ್ ಆಗ್ತಾ ಇದೆ ಯಾವ ರೀತಿ ಅಂತ ಹೇಳಿ ಟಬ್ ಕ್ಲೀನಿಂಗ್ ಆಗ್ಲಿಕ್ಕೆ. ಈ ರೀತಿ 30 ಮಿನಿಟ್ಸ್ ಅಲ್ಲಿ ನಮ್ಗೆ ಇಟ್ಕೊಂಡಾಗ ನೀಟಾಗಿ ಟಬ್ ಎಲ್ಲ ಕ್ಲೀನ್ ಆಗುತ್ತೆ. ನಾನಿವತ್ತು ನಿಮ್ಗೆ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತಾ ಇದ್ದೀನಿ. ಶರ್ಟ್ಗಳಲ್ಲಿ ಕಾಲರ್ ಮತ್ತೆ ಸ್ಲೀವ್ ಅಲ್ಲಿ ಕೊಳೆಗಳು ಹೋಗಲ್ಲ ಅಲ್ವಾ, ವಾಷಿಂಗ್ ಮಿಷಿನ್ ಅಲ್ಲಿ ನಾವು ಡೈರೆಕ್ಟ್ ಹಾಕಿದಾಗ. ಆಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಶರ್ಟ್ದು ಕಾಲರ್ ಹತ್ರ ಬಟನ್ ಇರುತ್ತಲ್ಲ, ಅದನ್ನ ಉಲ್ಟಾ ಮಾಡಿ ಬಟನ್ ಹಾಕಿ, ಮತ್ತೆ ಸ್ಲೀವ್ನು ಕೂಡ ಅದೇ ರೀತಿ ಉಲ್ಟಾ ಮಾಡಿ ಬಟನ್ ಹಾಕಿ ಮಿಷಿನ್ ಅಲ್ಲಿ ಹಾಕಿದಾಗ ಕೊಳೆ ನೀಟಾಗಿ ಹೋಗುತ್ತೆ. ನೋಡಿ, ಇದು ಡೈರೆಕ್ಟ್ ಇದೆ, ಇದು ಉಲ್ಟಾ. ಈ ರೀತಿ ಬಟನ್ ಹಾಕಿ ನಾವು ಸ್ಲೀವ್ಗೂ ಅಷ್ಟೇನೆ ಕಾಲರ್ಗೂ ಅಷ್ಟೇನೆ ಈ ರೀತಿ ಮಾಡಿ ನಾವು ಮಿಷಿನ್ ಅಲ್ಲಿ ಹಾಕಿದಾಗ ಕೊಳೆ ನೀಟಾಗಿ ಹೋಗುತ್ತೆ. ನೋಡಿ, ನೀಟಾಗಿ ವಾಶ್ ಆಗಿದೆ. ಇದರಲ್ಲಿ ಕೂಡ ನೀರಿದೆ. ಇದನ್ನು ಕೂಡ ನಾವು ಪ್ರೆಸ್ ಮಾಡಿ ಈ ರೀತಿ ತೆಗೆದು ಇದನ್ನು ಕೂಡ ನಾವು ವಾಶ್ ಮಾಡ್ಕೋಬೇಕು. ನೋಡಿ, ಇದನ್ನು ಇಲ್ಲಿ ಈ ರೀತಿ ತೆಗೆದಾಗ ಇದನ್ನು ಕೂಡ ಸಪ್ರೇಟಾಗಿ ಬರುತ್ತೆ. ಇದನ್ನು ನೀಟಾಗಿ ನಾವು ಟೂತ್ ಬ್ರಷಲ್ಲಿ ವಾಶ್ ಮಾಡ್ಕೊಬೇಕು. ಇದನ್ನು ಕೂಡ ಟೂತ್ ಬ್ರಷಲ್ಲಿ ನೀಟಾಗಿ ನಾವು ವಾಶ್ ಮಾಡ್ಕೊಬೇಕು. ಟಬ್ ನೋಡೋಣ. ನೋಡಿ, ನೀಟಾಗಿ ವಾಶ್ ಆಗಿದೆ ನಮಗೆ. ನೋಡಿ ನೋಡಿ, ಈ ರಬ್ಬರ್ ಎಲ್ಲ ನಾವು ನೀಟಾಗಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ನೋಡಿ, ಕೊಳೆ ಒಂದು ಸ್ವಲ್ಪನೂ ಇಲ್ಲ. ನೋಡಿ, ಈ ಹೋಲ್ ಇದೆ ಅಲ್ಲ, ಈ ಹೋಲು, ಈ ಹೋಲ್ನ ನಾವು ಟೂತ್ ಬ್ರಷಲ್ಲಿ ಹಾಗೇ ಕ್ಲೀನ್ ಮಾಡ್ಕೊಬೇಕು. ನೋಡಿ, ಕೊಳೆ ಕಾಣಿಸ್ತಾ ಇದೆ ಅಲ್ವಾ, ಟೂತ್ ಬ್ರಷಲ್ಲಿ ಕ್ಲೀನ್ ಮಾಡಿಕೊಂಡು ನಾನು ತೋರಿಸ್ಕೊಡ್ತೀನಿ ನಿಮಗೀಗ. ನೋಡಿ, ಈ ಟೂತ್ ಬ್ರಷಿಂದ
ಆ ಹೋಲ್ನ ನೀಟಾಗಿ ಈ ರೀತಿ ನಾವು ಮಾಡ್ಕೊಬೇಕು. ನೋಡಿ, ನಾನು ಆಗಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಷ್ಟು ಕೊಳೆ ಬಂದಿಲ್ಲ. ಟಬ್ನು ಕೂಡ ಒಂದ್ಸಲ ಹಾಗೆ ಒರೆಸ್ಕೊಳ್ಳೋಣ ಬಟ್ಟೆಯಿಂದ. ನೋಡಿ, ಈ ರೀತಿ ಕ್ಲೀನ್ ಮಾಡಿದ್ಮೇಲೆ ನಾವು ಇದನ್ನ ಒಂದು ಹಾಫ್ ಅನ್ ಅವರ್ ಹೀಗೆ ಓಪನ್ ಅಲ್ಲೇ ಇಡಬೇಕು. ಆಗ ಗಾಳಿ ಆಗ್ದಾಗ ನೀಟಾಗಿ ನಮಗೆ ಫುಲ್ ಡ್ರೈ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾವು ಟ್ಯಾಪ್ನ ಫಸ್ಟ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಬಿಚ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಬೇಕು ನೀಟಾಗಿ ಟೂತ್ ಬ್ರಷ್ ಇಂದ. ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಟ್ಯಾಪ್ನ ಆಫ್ ಮಾಡದೆ ತೆಗೆದ್ಬಿಟ್ರೆ ಇಲ್ಲಿ ನೀರು ಫುಲ್ಲು ಲೀಕ್ ಆಗೋಗುತ್ತೆ. ನೋಡಿ, ಇದನ್ನೇ ಈ ರೀತಿ ಓಪನ್ ಮಾಡ್ಕೊಬೇಕು. ನೋಡಿ, ಇದರಲ್ಲಿ ಉಪ್ಪು ಕಟ್ಕೊಂಡಿರುತ್ತೆ. ಇದನ್ನು ನೀಟಾಗಿ ನಾವು ವಾಶ್ ಮಾಡ್ಕೊಬೇಕು. ನೋಡಿ, ನೀಟಾಗಿ ನಾನು ಟೂತ್ ಬ್ರಷಲ್ಲಿ ವಾಶ್ ಮಾಡಿ ಹಾಕೊತ ಇದ್ದೀನಿ. ಟ್ಯಾಪಲ್ಲಿ ಉಪ್ಪಿನಂಶ ಕಟ್ಕೊಂಡಾಗ ನಮಗೆ ನೀರು ಸಪ್ಲೈ ಆಗಲ್ಲ ವಾಷಿಂಗ್ ಮಿಷಿನ್ಗೆ, ಆಗ ತುಂಬ ಸ್ಲೋ ಆಗಿ ರನ್ನಿಂಗ್ ಆಗುತ್ತೆ. ಅದನ್ನು ಆಗಾಗ ನಾವು ಟ್ಯಾಪ್ನ ಕ್ಲೀನ್ ಮಾಡ್ಕೊಬೇಕು. ನಾನು ಆಲ್ರೆಡಿ ವಾಷಿಂಗ್ ಮಿಷಿನ್ ಯೂಸ್ ಮಾಡೋ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದೀನಿ, ಹೇಳಿದ್ದೀನಿ. ನೋಡಿ, ಇದನ್ನು ನಾವು ಕ್ಲೀನ್ ಮಾಡ್ಕೊಬೇಕು ಟೂತ್ ಬ್ರಷಲ್ಲಿ. ಇದು ಬಟ್ಟೆಲಿರುವಂತಹ ಕೊಳೆಗಳು ಬಂದು ಈ ರೀತಿ ಸ್ಟೋರ್ ಆದಾಗ ನೀರಲ್ಲಿ ಈ ರೀತಿ ಆಗುತ್ತೆ. ಇದು ನೀಟಾಗಿ ನಾವು ಟೂತ್ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಬೇಕು. ನಾವು ಬಟ್ಟೆಯಲ್ಲಿ ಈಗ ಕಾಯಿನ್ ಇಟ್ಟಿರ್ತೀವಿ ಅಥವಾ ಸೇಫ್ಟಿ ಪಿನ್ ಇಟ್ಟಿರ್ತೀವಿ ಅಲ್ವಾ ಬಟ್ಟೆ ಇಟ್ಟಲ್ಲಿರೋದು, ಆಗ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಅದು ನೋಡಿ, ಈ ರೀತಿ ನೀಟಾಗಿ ಟೂತ್ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಬೇಕು. ಇದನ್ನು ನೋಡಿ, ಒಳಗಡೆನೂ ಕೂಡ ಈ ರೀತಿ ಟೂತ್ ಬ್ರಷಲ್ಲಿ ಹಾಕಿ ಕ್ಲೀನ್ ಮಾಡಿ ನೀರಲ್ಲಿ ವಾಶ್ ಮಾಡಾಗಿದೆ. ಈಗ ನಾನು ಇದನ್ನ ನೋಡಿ ಒಳಗಡೆನೂ ಕೂಡ ನೀಟಾಗಿ ಒರೆಸ್ಕೊಳ್ಳೋಣ. ಒರೆಸಿ ನೆಕ್ಸ್ಟ್ ಇದನ್ನು ನಾವು ಫಿಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿ ಇದನ್ನು ಕೂಡ ಹಾಕ್ತೀನಿ. ನಾನು ಇವತ್ತು ನಿಮ್ಗೆ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದಿನೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಆನ್ ವಾಚಿಂಗ್. ಬೈ ಬೈ.